ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆ ರಾಜ್ಯಾಧ್ಯಕ್ಷ ಸ್ಥಾನದ ಸ್ಪರ್ಧಾಕಾಂಕ್ಷಿ ಮಾಯಣ್ಣ ಆನಿಕಲ್ ಅತಿಥಿ ಸತ್ಕಾರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆ ರಾಜ್ಯಾಧ್ಯಕ್ಷ ಸ್ಥಾನದ ಸ್ಪರ್ಧಾಕಾಂಕ್ಷಿ ಮಾಯಣ್ಣ ಆನಿಕಲ್ನ ಅತಿಥಿ ಸತ್ಕಾರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಮಾಯಣ್ಣರವರನ್ನ ಬೆಂಬಲಿಸಿ ನವೀನ್ ಕುಮಾರ್ ಬಾಬು ಆನಿಕಲ್ ಪಟ್ಟಣದಲ್ಲಿರುವ ಅತಿಥಿ ಸತ್ಕಾರ ಹೋಟೆಲ್ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಮಾಯಣ್ಣ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಆನಿಕಲ್ ತಾಲೂಕು ಮಾಜಿ ಅಧ್ಯಕ್ಷ ನವೀನ್ ಕುಮಾರ್ ಬಾಬುರವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಮಾಯಣ್ಣರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ 25 ವರ್ಷಗಳಿಂದ ಕನ್ನಡ ನಾಡುನುಡಿ ಜಲ ನೆಲ ಸಂಸ್ಕೃತಿಯ ಪ್ರಗತಿಗೋಸ್ಕರ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿತ್ತು ಜೊತೆಗೆ ಕಳೆದ 5 ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷನಾಗಿ ಕನ್ನಡ ಸಮ್ಮೇಳನ ಕಾರ್ಯಕ್ರಮ ಸೇರಿದಂತೆ 10 ಹಲವು ಕನ್ನಡ ಪರ ಕಾರ್ಯಕ್ರಮಗಳನ್ನು ರೂಪಿಸಿ ಕನ್ನಡದ ತೇರನ್ನ ಮನೆ ಮನೆಗೆ ಎಳೆಯುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿತು ಆನಿಕಲ್ ಮರಸೂರಿನಲ್ಲಿ ಕನ್ನಡ ಭವನವನ್ನ ನನ್ನ ಅವಧಿಯಲ್ಲಿ ಕಟ್ಟಿಸಿರುವೆ ಇನ್ನು ಇದೇ ನವೆಂಬರ್ 21 ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ಸದಸ್ಯರು ನಮ್ಮನ್ನ ಬೆಂಬಲಿಸಿ ಎಂದು ಮಾಯಣ್ಣರವರು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಯಸಂದ್ರ ನಾಗರಾಜ್ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಭಾಗವಹಿಸಿದರು ದಾರ್ಶನಿಕ ಮಹಾರಾಜ ಒಂದು ಸಾಮಾಜಿಕ ನ್ಯಾಯವನ್ನು ತಂದುಕೊಟ್ಟಂತ ಮತ್ತೆ ಕರ್ನಾಟಕ ಕಂದರಿಯದ ಅದ್ಭುತವಾದ ಅಭಿವೃದ್ಧಿಯನ್ನ ಮಾಡಿದಂತ ಲಾಲೋಡಿ ಕೃಷ್ಣಾರಾಯಣ ಪ್ರತಿಮೆಯನ್ನು ಕೂಡ ಈ ರಾಜ್ಯದಲ್ಲಿ ನಿಲ್ಲಿಸಬೇಕಾಗಿದೆ ಅವನು ಕೂಡ ನಾವು ಪ್ರತಿಯೊಬ್ಬ ನಮ್ಮ ಯುವಕ ಯುವತಿಯರಿಗೆ ಅವರ ಸಾಧನೆಯನ್ನ ಅವರ ಅಭಿವೃದ್ಧಿಯ ಪಥವನ್ನ ನಮ್ಮ ಯುವಕರಿಗೆ ತೋರಿಸಿ ಆ ದಾರ್ಶನಿಕತೆಯಲ್ಲಿ ನಮ್ಮ ಯುವಕ ಯುವತಿಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಪ್ಪುವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಲಿತುಕೊಂಡು ಅದರ ಮುಖಾಂತರ ಬೆಳೆಯುವಂತ ಕೆಲಸ ಆಗಬೇಕು ಆ ಕೆಲಸವನ್ನ ನಾನು ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಇರಲಿ ಸರ್ ನನ್ನ ಪ್ರಣಾಳಿಕೆ ಈ ಕರಪತ್ರದಲ್ಲಿದೆ ಈ ಕರಪತ್ರದಲ್ಲಿ ಅಷ್ಟು ಮಿಗಿಲಾದ ಕರಪತ್ರ ಇನ್ನೂ ಸಾಕಷ್ಟು ಕೆಲಸಗಳು ಮಾಡಲಿದೆ ಬಹಳ ಪ್ರಾಮಾಣಿಕವಾಗಿ ನೀವು ನನಗೆ ಮತವನ್ನು ಹಾಕ್ಬಿಟ್ರೆ ನನ್ನ ಜೀವವನ್ನು 5 ವರ್ಷ ಸೇವಿಸಿ ತಾಯಿ ಭುವನೇಶ್ವರಿಯನ್ನ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ತೀನಿ ಅಂತ ಹೇಳಿದ ನಿಮ್ಮ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಶ್ರೀಗಣಿಗೆ ಶ್ರೀಗಣ ಬಾಳಿಗೆ 10 ಲಕ್ಷ ರೂಪಾಯಿ ಪುಸ್ತಕ ಮೌಲ್ಯದ ಪುಸ್ತಕವನ್ನ ಇಡೀ 3 ಹೋಬಳಿಯಲ್ಲಿಯೂ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಈಗಿನ ಕಾಲದಲ್ಲಿ ಏನು ಆರೋಗ್ಯ ಹದಗೆಡ್ತಾ ಇದೆಯೋ ಸುಮಾರು ಒಂದು 5 ವರ್ಷದಿಂದ 10,000 ಸಸಿಯನ್ನ ಎಲ್ಲ ಕಡೆಯೂ ಅದು ನಡೆಸಿ ಉತ್ತಮವಾಗಿ ಬೆಳೆದಿರ್ತಕ್ಕಂಥದ್ದು ವಿಶೇಷ ಅದೇ ರೀತಿ ಇನ್ನು ಯುವಕರಿಗೆ ಪುಸ್ತಕ ಬಿಡುಗಡೆ ಆಗಿರ್ಬೋದು ಮತ್ತೆ ಕವಿಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ವಿಶೇಷವಾಗಿ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಡೀ ಬೆಂಗಳೂರು ನಗರ ಜಿಲ್ಲೆ 28 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಮಾಯಣ್ಣವರ ಒಂದು ಆಶೀರ್ವಾದದೊಂದಿಗೆ ಅಲ್ಲಿ ಒಂದು ಕನ್ನಡ ಭವನ ಗ್ರಂಥಾಲಯ ಮತ್ತೆ ಕಚೇರಿ ಮತ್ತೆ ರಂಗಮಂದಿರ ಉಪಯೋಗ ಆಗಲಿ ಇನ್ನಷ್ಟು ಜನರು ಅಲ್ಲಿ ಸಾಕಷ್ಟು ಸಾಧನೆ ಮಾಡುವಂಥವ್ರು ಇದ್ದಾರೆ ಆನೇಕಲ್ನಲ್ಲಿ ಅದು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಪ್ರಥಮವಾಗಿ ಕಟ್ಟಿರ್ತಕ್ಕಂಥದ್ದು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಹಾಗೆ ಇನ್ನು ಸಾಕಷ್ಟು ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ತಮಿಳುನಾಡಿನ ಗಡಿ ಭಾಗಕ್ಕೆ ಶಾಲೆಯಲ್ಲಿ ಯಾರು ಶಿಕ್ಷಕರು ಇದ್ದಾರೆ ಅವನ್ನೆಲ್ಲ ಗುರುತಿಸಿ ಅವನ್ನೆಲ್ಲ ಪ್ರೋತ್ಸಾಹಿಸೋದಕ್ಕೆ ಕನ್ನಡ ಆದೇಶದ ಪ್ರತಿಗಳು ಮತ್ತೆ ಕನ್ನಡ ಸೇವಾ ರತ್ನ ಬೆಂಗಳೂರು ನಗರ ಜಿಲ್ಲೆ ಮತ್ತು ಅನೇಕ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂದು 500 ಜನಕ್ಕೆ ಹೆಚ್ಚಾಗಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಏನಿದ್ದಾರೆ ಈಗ ಈ ಹಿಂದೆ 1000 ಜನ ಇದ್ರು ಈಗ ಈ ಮತದಾರರಲ್ಲಿ ಪಟ್ಟಿ ಇರ್ತಕ್ಕಂಥದ್ದು 1661 2000 ಜನ ಈಗ ಆಗಿರ್ತಕ್ಕಂಥದ್ದು ಈಗ ಚುನಾವಣೆಗೆ ಅರ್ಹತೆ ಇರುವಂತದ್ದು 1661 ಹಾಗೆ ಒಂದಕ್ಕೆ 2 ಮಾಡಿದೀವಿ ಇನ್ನಷ್ಟು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ
ಹಾಗೆ ಸಾಕಷ್ಟು ಕೆಲಸಗಳು ಇನ್ನೂ ಮಾಡಬೇಕು ಅಂತೇಳಿ ನಮ್ಮ ನಾಯಣ್ಣವರು ಯಾವುದೇ ಕ್ಷಣದಲ್ಲಿ ನಾನು ಕರೆ ಮಾಡಿದ್ರೆ ಆಗಿರಲಿ, ನಾನು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಗಿ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ. ಅಲ್ಲಿಂದ ದೂರ ಇದೆ ಅಣೆಕಲ್ಲು, ಅಣೆಕಲ್ಲು ಹೋಗೋದಕ್ಕೆ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿದೆ. ಹಾಗೆ ಸಾಕಷ್ಟು ಕೆಲಸಗಳು ಮಾಡೋದಕ್ಕೆ ನನಗೆ ಒತ್ತು ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಅಷ್ಟು ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾಯಣ್ಣವರಂತವರು, ಯುವಕರು ಮತ್ತೆ ಆದರ್ಶ ಇರತಕ್ಕಂಥವ್ರು, ಯಾವುದೇ ಜಾತಿ ಮತ ಪಂಥ ಇದ್ದರೆ ಇರತಕ್ಕಂಥವ್ರು ಸಾಹಿತ್ಯ ಪರಿಷತ್ಬೇಕು. ನೀವೆಲ್ಲರೂ ಏನು ಮತದಾರರು ಬಂದು ನಿಧಾನ ನವೆಂಬರ್ 21 ನೀವೆಲ್ಲರೂ ಬಂದು ಮಾಯಣ್ಣವರ ಒಂದು ಭಾವಚಿತ್ರ ಇರುತ್ತೆ ಮತ್ತೆ ಹೆಸರು ಏನಾಗಿದೆ ಅಂತಂದ್ರೆ, ಇವರೇ ಕನ್ನಡದ ಹಿಂಗೇನಾದ್ರು ಮಾಯಣ್ಣ ಅವ್ರು ಇನ್ವೈಟ್ ಮಾಡ್ಕೊಂಡು ಏನಂತ ಅಂತಂದ್ರೆ, ಸರ್ ನೆಕ್ಸ್ಟ್ ಬಂದಾಗ ಗಡಿ ಜಿಲ್ಲೆ ನೀವು ಒಂದು ಅವಕಾಶ ಕೊಡಬೇಕು, ಯಾವಾಗ ಅವಾಗ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಇದು ಮಾಡ್ಕೊಂಡು ಅಲ್ಲೆಲ್ಲ ಒಂದು ಪ್ರೋಗ್ರಾಮ್ ಮಾಡ್ಕೊಟ್ಟು ಕನ್ನಡ ನಾವು ಹೊರದುಂಬಿಸ್ಬೇಕು. ಇವಾಗ ಯುವಕರೆಲ್ಲರೂ ಕನ್ನಡ ಎಲ್ಲಾದ್ರೂ ಏನೇ ಗಡಿ ಜಿಲ್ಲೆ ಅಂತಂದ್ರೆ ಬೆಂಗಳೂರು ಬಂದು ಎತ್ತರ ಇದೆ, ಇಲ್ಲಿ ಎಲ್ಲ ಬೆಂಗಳೂರು ಸಂಪರ್ಕ ಇಟ್ಕೊಂಡಿರ್ತಾರೆ, ಕನ್ನಡ ಸಂಪರ್ಕ ಇದೆ ಹೊರತು ಚೆನ್ನೈ ಸಂಪರ್ಕ ಇಲ್ಲ. ಚೆನ್ನೈ ಅಂತಂದ್ರೆ ಇವಾಗ 300 ಕಿಲೋಮೀಟರ್ ಆಗ್ತದೆ, ಎಲ್ಲ ಟೋಟಲ್ ಗಡಿ ಜಿಲ್ಲೆ ಬಂದ್ರೆ ಮಾಡ್ತಾ ಇರೋದು ಎಲ್ಲರೂ ಬಂದು ಕನ್ನಡ ಕನ್ನಡಿಗರು ಒಂದು ಕಾವೇರಿ ಇದೆ ಆಗ್ಲಿ ಎಲ್ಲರಿಗೂ ಗಮನಿಸ್ತಾವ್ರೆ. ಈ ಸತಿ ಮಾಯಣ್ಣ ಇನ್ನೊಂದ್ಸತಿ ವರದಿ ಅನಂತ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.